हाय फ्रेंड्स, वेलकम बैक टू मरियम टिप्स इन कन्नड यूट्यूब चैनल। हलवरु जन महिलेयरु बेबी प्लानिंग माड्ता इद्दारे अंत हेळिद्रे तुंबाने आतुरदिंद कायता इर्तारे प्रेग्नेंसी टेस्ट किट्टल्लि डबल लाइन नोडोदिक्के। सो आद कारण तुंबा जन महिलेयरु एनु माड्तारे पीरियड मिस आगोगिंत मुंचेने टेस्ट माड्कोळ्तारे यूपीटी टेस्ट किट्टल्लि। अदे रीति इन्नू केलवु जन महिलेयरु पीरियड मिस आदाग ओंदु एरडु दिन बिट्टु टेस्ट माड्कोळ्तारे। ಹಾಗೇನೆ ಎರಡು ಲೈನ್ ತುಂಬಾ ಜನ ಮಹಿಳೆಯರು ನೋಡ್ತಾರೆ, ಹಾಗೆ ಇನ್ನೂ ಕೆಲವು ಜನ ಮಹಿಳೆಯರಿಗೆ ಒಂದು ಡಾರ್ಕ್ ಲೈನ್ ಒಂದು ಲೈಟ್ ಲೈನ್ ಕೂಡ ಬರುತ್ತೆ। ಸೊ ಯಾವಾಗ ಎಷ್ಟನೇ ದಿನಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಕ್ಟ್ ಆಗಿ ನಿಮಗೆ ಕರೆಕ್ಟ್ ರಿಸಲ್ಟನ್ನು ನೀವು ನೋಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಸೊ ಯಾರೆಲ್ಲ ಮಹಿಳೆಯರು ಬೇಬಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಈ ಒಂದು ಮಾಹಿತಿನ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು। ಸೊ ಫ್ರೆಂಡ್ಸ್, ಮೊದಲಿಗೆ ಮಹಿಳೆಯರಲ್ಲಿ ಪೀರಿಯಡ್ ಆದ 15 ದಿನದ ತನಕ ಫಾಲಿಕ್ಯುಲರ್ ಫೇಸ್ ಇರುತ್ತೆ, ಅಂದರೆ ಅವರ ಅಂಡಾಶಯದಿಂದ ಒಂದು ಆರೋಗ್ಯಕರವಾದ ಮೊಟ್ಟೆ ಅಂಡಾನು ಬಿಡುಗಡೆ ಆಗುತ್ತೆ। ಸೊ ಈ ರೀತಿ ಅವರ ಅಂಡಾಶಯದಿಂದ ಎಗ್ ಅಂದರೆ ಅಂಡಾನು ಬಿಡುಗಡೆ ಆದಾಗ ಅವರೇನಾದರೂ ಇನ್ ಕೇಸ್ ದಾಂಪತ್ಯದಲ್ಲಿದ್ದಾರೆ ಅಂದರೆ ಅವರ ಸಂಗಾತಿಯ ವೀರ್ಯ ಹೋಗಿ ಆ ಅಂಡಾಣುನ ಫಲೀಕರಣ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ। ಸೊ ಈ ರೀತಿ ಫಲೀಕರಣ ಆಗಿರುವಂತಹ ಭ್ರೂಣ ಮತ್ತೆ ಬಂದು ಅವರ ಒಂದು ಗರ್ಭಾಶಯಕ್ಕೆ ಅಂಟ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ವಾರ ಹಿಡಿಯುತ್ತೆ। ಸೊ ಇದೆಲ್ಲ ಪ್ರೋಸೆಸ್ 22 ದಿನದ ತನಕ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಲ್ಲೂ ಆಗಿರುತ್ತೆ। ಸೊ ಇವಾಗ ಶಾರ್ಟ್ ಪೀರಿಯಡ್ ಸೈಕಲ್ ಯಾರೆಲ್ಲ ಮಹಿಳೆಯರು ಹೊಂದಿರ್ತಾರೆ ಅಂದರೆ 22ನೇ ದಿನದಿಂದ 25ನೇ ದಿನದ ತನಕ ಯಾರೆಲ್ಲ ಮಹಿಳೆಯರು ಪೀರಿಯಡ್ ಸೈಕಲ್ನ ಹೊಂದಿರ್ತಾರೋ ಅವರಿಗೆ 22ನೇ ದಿನಕ್ಕೆ ಟೆಸ್ಟ್ ಮಾಡಿಕೊಂಡ್ರೇ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರಾ ಇಲ್ವಾ ಅಂತ। ಬಟ್ ಯಾರೆಲ್ಲ ಮಹಿಳೆಯರು 28ರಿಂದ 30 ದಿನಗಳ ಪೀರಿಯಡ್ ಸೈಕಲ್ ಹೊಂದಿರ್ತಾರೋ ಅವರಲ್ಲಿ ಇನ್ ಕೇಸ್ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿಕೊಂಡ್ರೆ ಕೆಲವಷ್ಟು ಜನ ಮಹಿಳೆಯರಿಗೆ ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಕನ್ಫರ್ಮ್ ಆಗುತ್ತೆ, ಡಬಲ್ ಲೈನ್ ಬರುತ್ತೆ। ಯಾಕೆ ಅಂತ ಹೇಳಿದರೆ ಅವರಲ್ಲಿ ಬೇಗ ಓವ್ಯುಲೇಷನ್ ಆಗಿದ್ದರೆ, ಬೇಗ ಇಂಪ್ಲಾಂಟೇಷನ್ ಆಗಿದ್ದರೆ, ಅವರ ದೇಹದಲ್ಲಿ HCG ಅನ್ನುವಂತಹ ಹಾರ್ಮೋನ್ ಉತ್ಪತ್ತಿ ಆಗುವಂತಹ ಕಾರಣದಿಂದ ಪ್ರೆಗ್ನೆನ್ಸಿ ಟೆಸ್ಟ್ಗೆ ಡಿಟೆಕ್ಟ್ ಮಾಡಿಕೊಳ್ಳುತ್ತೆ ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ। ಸೊ ಎರಡು ಲೈನ್ ಕಂಡುಬರುತ್ತೆ, ಆದರೆ ಎಲ್ಲ ಮಹಿಳೆಯರಲ್ಲೂ ಈ ರೀತಿ ಆಗೋದಿಲ್ಲ। ತುಂಬಾ ಜನ ಮಹಿಳೆಯರಿಗೆ ಪೀರಿಯಡ್ ಮಿಸ್ ಆಗೋ ತನಕನು ವೇಟ್ ಮಾಡಬೇಕಾಗುತ್ತೆ, ಅವರಲ್ಲಿ ಪ್ರಾಪರಾಗಿ ಇಂಪ್ಲಾಂಟೇಷನ್ ಆಗಬೇಕು, BHCG ಹಾರ್ಮೋನ್ ಅವರಲ್ಲಿ ಉತ್ಪತ್ತಿ ಆಗಬೇಕು, ಅದನ್ನು UPT ಟೆಸ್ಟ್ ಕಿಟ್ಟಲ್ಲಿ ಆ ಒಂದು ಕಿಟ್ ಡಿಟೆಕ್ಟ್ ಮಾಡಬೇಕು ಅಂದರೆ ಪೀರಿಯಡ್ ಮಿಸ್ ಆದಾಗ ಒಂದು ವಾರದ ತನಕ ವೇಟ್ ಮಾಡಬೇಕಾಗುತ್ತೆ। ಒಂದು ವಾರದ ನಂತರ ಅವರು ಟೆಸ್ಟ್ ಮಾಡಿಕೊಂಡು ನೋಡಬೇಕಾಗುತ್ತೆ, ಅದು ಕೂಡ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣದ ಯೂರಿನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಟೆಸ್ಟ್ ಕಿಟ್ಟಲ್ಲಿ ಹಾಕಿ ಅವರು ನೋಡಬೇಕಾಗುತ್ತೆ। ಸೊ ಫ್ರೆಂಡ್ಸ್, ಈ ರೀತಿ ಯಾಕಾಗುತ್ತೆ ಅಂತ ಹೇಳೋದಾದರೆ ಮಹಿಳೆ ಯಾವಾಗ ಪ್ರೆಗ್ನೆಂಟ್ ಆಗ್ತಾರೋ, ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗುತ್ತೋ, ಮಹಿಳೆಯರಲ್ಲಿ HCG ಅನ್ನುವಂತಹ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ। ಸೊ ಆವಾಗ ತುಂಬ ಜನ ಮಹಿಳೆಯರಲ್ಲಿ ಡಬಲ್ ಲೈನ್ ತುಂಬ ಡಾರ್ಕ್ ಆಗಿ ಬರುತ್ತೆ, ಹಾಗೆ ಕೆಲವು ಜನರ ಮಹಿಳೆಯರಲ್ಲಿ ಒಂದು ಲೈನ್ ಡಾರ್ಕ್ ಆಗಿ ಬರುತ್ತೆ, ಒಂದು ಲೈನ್ ಲೈಟ್ ಆಗಿ ಬರುತ್ತೆ। ಸೊ ಆವಾಗ ತುಂಬಾ ಟೆನ್ಷನಿಗೆ ಒಳಗಾಗಿರ್ತಾರೆ, ಯಾಕಂದರೆ ಎರಡು ಲೈನ್ ನಮಗೆ ಡಾರ್ಕ್ ಆಗಿ ಕಾಣಿಸ್ತಾ ಇಲ್ಲ, ನಾವು ಪ್ರೆಗ್ನೆಂಟ್ ಆಗಿಲ್ವೇನೋ ಅಂತ। ಆದರೆ ನಾನೇನು ಹೇಳ್ತೀನಿ ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಿಗೆ ಕಡಿಮೆ ಪ್ರಮಾಣದಲ್ಲಿ HCG ಹಾರ್ಮೋನ್ ಬಿಡುಗಡೆ ಆಗ್ತಾ ಇರುವಂತಹ ಕಾರಣದಿಂದ ಲೈಟ್ ಲೈನ್ ಕಂಡುಬರುತ್ತೆ, ಹಾಗೆ ಅವರು 2-3 ದಿನ ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಆ ಒಂದು ಲೈನ್ ಡಾರ್ಕ್ ಆಗಿ ಕಾಣಿಸುತ್ತೆ। ಸೊ ಯಾವುದೇ ಕಾರಣಕ್ಕೂ ಲೈಟ್ ಲೈನ್ ಬಂದಿದೆ ನಾವು ಪ್ರೆಗ್ನೆಂಟ್ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ। ಸೊ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಜನ ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಅವರ ಒಂದು ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಟೆಸ್ಟ್ ಏನೋ ಮಾಡ್ತಾರೆ ಪೀರಿಯಡ್ ಮಿಸ್ ಆದ ನಂತರ। ಆದರೆ ಅವರು ಅರ್ಧ ಗಂಟೆ ಬಿಟ್ಟು ಆ ಒಂದು ಟೆಸ್ಟ್ ಕಿಟ್ನ ನೋಡಿದಾಗ ಎರಡು ಲೈನ್ ಬಂದಿದೆ ಅಂತ ಹೇಳಿದ್ರೆ ಇದು ಅವರಿಗೆ ಫಾಲ್ಸ್ ರಿಸಲ್ಟ್ ಅಂತಲೇ ಹೇಳ್ಬೋದು। ಹೌದು ಫ್ರೆಂಡ್ಸ್, ನೀವು UPT ಟೆಸ್ಟ್ ಕಿಟ್ನ ಟೆಸ್ಟ್ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಿದಿನ್ 5 ಮಿನಿಟ್ಸಲ್ಲಿ ನಿಮಗೆ ಏನು ರಿಸಲ್ಟ್ ನಿಮ್ಮ ಟೆಸ್ಟ್ ಕಿಟ್ ತೋರಿಸುತ್ತೋ ಅದೇ ಎಕ್ಸಾಕ್ಟ್ ರಿಸಲ್ಟ್। ಅದನ್ನು ಬಿಟ್ಟು ನೀವು ಅರ್ಧ ಗಂಟೆ ಬಿಟ್ಟು ಅರ್ಧ ದಿನ ಬಿಟ್ಟು ಮತ್ತೆ ಹೋಗಿ ನೀವು ಆ ಒಂದು ಟೆಸ್ಟ್ ಕಿಟ್ನ ತೊಗೊಂಬಂದು ನೋಡಿದ್ದೀರಾ, ಅದರಲ್ಲಿ ಲೈಟಾಗಿ ಕಾಣ್ತಾ ಇದೆ ಲೈನ್ ಅಂತ ಹೇಳಿದ್ರೆ ಖಂಡಿತವಾಗಲಿಯೂ ಇದು ಫಾಲ್ಸ್ ರಿಪೋರ್ಟ್ ಆಗಿರುತ್ತೆ, ಫಾಲ್ಸ್ ರಿಸಲ್ಟ್ ಆಗಿರುತ್ತೆ।
ಸೊ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಟೆಸ್ಟ್ ಮಾಡಿಕೊಂಡ 5 ನಿಮಿಷದ ಒಳಗಡೆ ನಿಮಗೆ ಇನ್ ಕೇಸ್ ಡಬಲ್ ಲೈನ್ ಬಂದಿದೆ, ಡಾರ್ಕಾಗಿ ಬಂದಿದೆ ಅಂದ್ರೂ ಪ್ರೆಗ್ನೆಂಟ್, ಇನ್ ಕೇಸ್ ಒಂದು ಲೈನ್ ಡಾರ್ಕ್ ಒಂದು ಲೈನ್ ಲೈಟ್ ಆಗಿ ಬಂದಿದೆ ಅಂದ್ರೂ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ. ಸೊ ಕಾಂಗ್ರ್ಯಾಚುಲೇಷನ್ಸ್, ಆ ಒಂದು ಸಮಯದಲ್ಲಿ ನಿಮಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಸಂತೋಷದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕಂತ ಹೇಳಿದ್ರೆ ತುಂಬಾ ಜನ ಏನು ಮಾಡ್ತಾರೆ, 2 ತಿಂಗಳು ತುಂಬಲಿ 3 ತಿಂಗಳು ತುಂಬಲಿ ಆಮೇಲಿಂದ ಹೋಗಿ ನಾವು ಡಾಕ್ಟರ್ನ ನೋಡೋಣ ಅಂತಾರೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ತಕ್ಷಣವೇ ಡಬಲ್ ಲೈನ್ ಕಂಡು ಬಂದ ತಕ್ಷಣವೇ ಡಾಕ್ಟರ್ನ ಹೋಗಿ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ನಿಮ್ಮ ಪ್ರೆಗ್ನೆನ್ಸಿ ಥ್ರೂ ಔಟ್ ದಿ 9 ಮಂತ್ಸ್ ತುಂಬಾ ಹೆಲ್ದಿಯಾಗಿ ಸೇಫ್ಟಿಯಾಗಿ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ತುಂಬ ಜನ ಮಹಿಳೆಯರು ಏನು ಮಾಡ್ತಾರೆ, ಡಬಲ್ ಲೈನ್ ಬಂದಿರುತ್ತೆ, ಒಂದು ಡಾರ್ಕ್ ಒಂದು ಲೈಟ್ ಬಂದಿರುತ್ತೆ, ಆದರೆ ಇನ್ನೂ ಕೆಲವು ದಿನ ಬಿಟ್ಟು ಮತ್ತೆ ಅವರಿಗೆ ಪೀರಿಯಡ್ಸ್ ಬರುತ್ತೆ. ಇದಕ್ಕೇನು ಕಾರಣ, ಈ ಒಂದು ಪ್ರೆಗ್ನೆನ್ಸಿಯನ್ನು ಯಾವ ಒಂದು ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಇದಕ್ಕೆ ಏನು ಕಾರಣ ಆಗಿರುತ್ತೆ, ಇದನ್ನು ಹೇಗೆ ಸೊಲ್ಯೂಷನ್ನ ಪಡ್ಕೊಳ್ಬಹುದು ಅಂತ ಮುಂದಿನ ನನ್ನ ವಿಡಿಯೋಸ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಕೆಮಿಕಲ್ ಪ್ರೆಗ್ನೆನ್ಸಿ ಯಾಕಾಗುತ್ತೆ, ಇದರ ಸೊಲ್ಯೂಷನ್ ಏನು ಅಂತ. ಸೊ ನಮ್ಮ ಒಂದು ವಿಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರಿ. ಇದೇ ರೀತಿಯ ಒಂದು ಇನ್ಫಾರ್ಮೇಷನ್, ಇದೇ ರೀತಿಯ ಒಂದು ನಾಲೆಜ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ವಿಡಿಯೋಸ್ನ ಮೂಲಕ ಅಂತ ಹೇಳ್ತಾ, ಈ ಒಂದು ವಿಡಿಯೋಯಿಂದ ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.